ನಮಸ್ಕಾರ ಎಲ್ಲರಿಗೂ. ದಯವಿಟ್ಟು ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವೀಡಿಯೋಸ್ಗಾಗಿ ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡಿ, ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಬೆಂಡೆಕಾಯಿನ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ತುದಿನ ಕಟ್ ಮಾಡಿದ ತಕ್ಷಣ ಅದು ಕಟ್ಟಾಗಬೇಕು. ಸೊ ಅದು ಬೆಂಡೆಕಾಯಿ ಚೆನ್ನಾಗಿದೆ ಅಂತ ಅರ್ಥ. ನೋಡಿ, ಫಸ್ಟು ಬೆಂಡೆಕಾಯಿನ ತೊಗೊಂಡು ನಾನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಮತ್ತು ರುಬ್ಬಕ್ಕೆ ಏನು ಸಾಮಾನು ಬೇಕಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು 1 ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ. ಖಾರದ ಪುಡಿ ಅಂದರೆ ನಾವು ಬೇಳೆ ಸಾಂಬಾರಿಗೆ ಯಾವ ಪೌಡ್ರ್ ಯೂಸ್ ಮಾಡ್ತೀವೋ ಅದು ಸಾಕು. ನೋಡಿ, ಫಸ್ಟು ಮಸಾಲೆ ರುಬ್ಬಿಟ್ಕೊಂಬಿಡೋಣ. ಈರುಳ್ಳಿ, ಕಾಯಿ, ಮತ್ತು ನಾನಿಲ್ಲಿ ಅರ್ಧ ಟೊಮೊಟೊನ ಒಗ್ಗರಣೆಗೆ ಹಾಕ್ತೀನಿ, ಅರ್ಧ ಟೊಮೊಟೊನ ರುಬ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಫಸ್ಟು ರುಬ್ಕೊಂಬಿಡೋಣ. ಎಷ್ಟು ಇದನ್ನು ರುಬ್ಕೊಳ್ಳೋದು ಮಿಶ್ರಣ ನೈಸ್ಗಿರ್ಬೇಕಂದ್ರೆ ತುಂಬ ನೈಸಾಗಿ ಪೇಸ್ಟ್ ಚೆನ್ನಾಗಿ ಆಗಬೇಕು. ಫಸ್ಟು ಅದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಬಿಡೋಣ. ನೋಡಿ, ರುಬ್ಕೊಂಡಿರೋ ಮಿಶ್ರಣ ಫಸ್ಟು ತುಂಬ ಇದಾಗ ನುಣ್ಣಗಾಗಬೇಕು. ನುಣ್ಣಗಾದರೆ ಸಾಂಬಾರು ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಫಸ್ಟು ಚೆನ್ನಾಗಿ ರುಬ್ಬಿ ಮಸಾಲೆನ ಇಟ್ಕೊಂಬಿಡೋಣ ಸೈಡ್ಗೆ. ಇವಾಗ ಬೆಂಡೆಕಾಯನ್ನ ನಾನು ಕಟ್ ಮಾಡ್ಕೊತೀನಿ. ಫಸ್ಟೇ ತೊಳೆದು ಒರೆಸಿ ಇಟ್ಟಿರೋದ್ರಿಂದ ನೋಡಿ, ಈ ಒಂದು ಇಷ್ಟಿಷ್ಟು ಉದ್ದಕ್ಕೆ ನಾವು ಕಟ್ ಮಾಡಿಟ್ಕೊಳ್ಳೋಣ. ಯಾಕಂದರೆ ಸಾಂಬಾರಲ್ಲಿ ಬೆಂದಾಗ ಅದು ಕಲಸೋಗ್ಬಾರ್ದು. ಸೊ ಹಾಗಾಗಿ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಟ್ಕೊಳ್ಳೋಣ. ನಾನು ಒಗ್ಗರಣೆಗೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ, ಒಂದು ಅರ್ಧ ಟೊಮೊಟೊ ಇಟ್ಟಿದ್ದೆನಲ್ಲ ಅದು, ಮತ್ತು ಒಂದು ಸ್ವಲ್ಪ ಕಾಲು ಭಾಗದಷ್ಟು ಈರುಳ್ಳಿ, ಒಂದೆರಡು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ನಾನು ಅಟ್ ಎ ಟೈಮ್ ಈ ಕಡೆ ಒಗ್ಗರಣೆನೂ ಮಾಡ್ಕೋತಾ ಇದ್ದೀನಿ, ಈ ಕಡೆ ಬೆಂಡೆಕಾಯಿನೂ ಹುರ್ಕೊತಾ ಇದ್ದೀನಿ. ಸಾಂಬಾರು ಬೇಗನೂ ಕೂಡ ಆಗುತ್ತೆ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಈ ಕಡೆ ಒಗ್ಗರಣೆಗೆ, ಸಾಂಬಾರ್ಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಫಸ್ಟು ಬೆಂಡೆಕಾಯಿನ ಸಪ್ರೇಟು ಹುರ್ಕೋಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಸಪ್ರೇಟಾಗಿ ಪ್ಯಾನಲ್ಲಿ ಬೆಂಡೆಕಾಯಿನ ಹುರ್ಕೊತಾ ಇದ್ದೀನಿ. ಫಸ್ಟು ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡೋಣ. ಇವಾಗ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವಿಲ್ಲಿ ಫ್ರೈ ಮಾಡ್ಕೊಳ್ತಾ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ನಾವು ಸಾಂಬಾರನ್ನು ಕೂಡ ಮಸಾಲೆ ಫಸ್ಟು ಚೆನ್ನಾಗಿ ಬೆಂದೋಗ್ಬಿಟ್ರೆ ಆಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನ ಅದಕ್ಕೆ ಹಾಕ್ಕೊಬೋದು. ನೋಡಿ, ಇವಾಗ ಇದರಲ್ಲೂ ಎಣ್ಣೆ ಕಾದಿದೆ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಕಾಲು ಭಾಗದಷ್ಟು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ನಾನು, ಅದನ್ನು ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈಗ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು. ಬೆಂಡೆಕಾಯಿ ಹುಳಿ ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಮತ್ತು ರೈಸ್ಗೆ ತುಂಬ ಒಳ್ಳೆ ಕಾಂಬಿನೇಷನು. ಸ್ವಲ್ಪ ನಾವು ಮಸಾಲೆನ ಗಟ್ಟಿಗೆ ಹಾಕ್ಬಿಟ್ಟು ಅಂದರೆ ನಮ್ಮ ನೀರು ಜಾಸ್ತಿ ಆಗುತ್ತೆ, ಮಸಾಲೆನ ಸ್ವಲ್ಪ ಗಟ್ಟಿಯಾಗಿ ಇಟ್ಟರೆ ಸಾಂಬಾರನ್ನ ಇದು ಚಪಾತಿ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ನಾನು ಅರ್ಧ ಟೊಮೊಟೊ ಹಾಗೆ ಇಟ್ಟಿದ್ದನ್ನೆಲ್ಲ ರುಬ್ಬಿದೆ, ಅದನ್ನು ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈ ಹುಳಿ ಸಾಂಬಾರುಗಳು ಮುದ್ದೆಗೆ ಮಾತ್ರ ಸಖತ್ ಕಾಂಬಿನೇಷನ್. ಮಾತ್ರ ಬಿಸಿ ಬಿಸಿಯಾಗಿ ಹುಳಿ ಮಾಡಿಬಿಟ್ಟು ಮುದ್ದೆ ಜೊತೆ ತಿಂತಾ ಇದ್ರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಈರುಳ್ಳಿನೂ ಟೊಮೊಟೊನೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸೈಡು ಬೆಂಡೆಕಾಯಿನ ನಾನು ಹುರ್ಕೊತಾ ಇದ್ದೀನಿ. ನೋಡಿ, ಅವಾಗವಾಗ ಅದನ್ನು ಕೈ ಆಡಿಸ್ತಾ ಇದ್ದೀನಿ. ಇದು ಬೆಂಡೆಕಾಯಿ ಏನಾಗುತ್ತೆ, ಲೋಳೆ ಆಗಿರುತ್ತೆ. ಅದಕ್ಕೋಸ್ಕರ ಫಸ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆಮೇಲೆ ಸಾಂಬಾರ್ಗೆ ಹಾಕಿದ್ರೆ ಒಳ್ಳೆಯದು. ಡೈರೆಕ್ಟಾಗಿ ಯಾವಾಗಲೂ ಬೆಂಡೆಕಾಯಿನ ಸಾಂಬಾರ್ಗೆ ಹಾಕಲ್ಲ, ಯಾಕಂದರೆ ಅದು ಲೋಳೆ ಲೋಳೆ ಇರೋದ್ರಿಂದ ಸಾಂಬಾರಲ್ಲಿ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಹುರ್ಕೊಳ್ಳದೆ ಮಾತ್ರ ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕಬೇಡಿ. ಫಸ್ಟು ಬೆಂಡೆಕಾಯಿನ ಎಣ್ಣೆಯಲ್ಲಿ ಹುರ್ಕೊಂಡು ಆಮೇಲೆ ಹಾಕೋಣ. ನೋಡಿ, ಈ ಕಡೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ನಾನು ಯಾವುದೇ ಒಗ್ಗರಣೆ ಮಾಡಿದ್ರೂ ಸ್ವಲ್ಪ ಅರಶಿನ ಪುಡಿ ಬಳಸೇ ಬಳಸ್ತೀನಿ. ಹಾಗಾಗಿ ಸಾಂಬಾರ್ಗೂ ನಾನು ಸ್ವಲ್ಪ ಅರಶಿನ ಪುಡಿ ಹಾಕೊತಾ ಇದ್ದೀನಿ. ಈಗ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗಲೇ ನೀವು ಮಸಾಲೆ ಹಾಕ್ದಾಗ್ಲೇ ಸಾಂಬಾರು ನಿಮಗೆ ಗಟ್ಟಿಯಾಗಿ ಇಷ್ಟನ ತೆಳುವಾಗಿ ಇಷ್ಟನ ಅಂತ ತಿಳ್ಕೊಂಡು ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಇದನ್ನೇ ಮೊದಲೇ ಹೇಳಿದ್ದು, ನಾನು ನಿಮಗೆ ಸ್ವಲ್ಪ ಸಾಂಬಾರನ್ನ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಇದು.
ನೋಡಿ, ಇಷ್ಟು ನೀರು ಹಾಕಿದ್ರು ಸಾಕು, ಗ್ರೇವಿ ಥರ ಆಗಿ ಚಪಾತಿ ಆಗುತ್ತೆ. ಬಟ್ ನಾನು ಇಲ್ಲಿ ಮುದ್ದೆಗೆ ಮುದ್ದೆ ಮತ್ತು ರೈಸ್ಗೆ ಮಾಡ್ತಾಯಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಲೆವೆಲ್ಗೆ ತಿಕ್ನೆಸ್ನ ಮೈಂಟೈನ್ ಮಾಡಿದ್ದೀನಿ. ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ಕಡೆ ರೈಸು ತಿನ್ಬೋದು, ಮುದ್ದೆನೂ ಚೆನ್ನಾಗಿರುತ್ತೆ, ಮತ್ತು ಸಾಂಬಾರು ಮಳ್ತಾ ಮಳ್ತಾ ಕೂಡ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟೇ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ, ಇವಾಗ ಬೆಂಡೆಕಾಯಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ. ಅದು ಬೆಂಡೆಕಾಯಿ ಮೇಲ್ಗಡೆ ಸ್ವಲ್ಪ ಬ್ರೌನ್ ಬ್ರೌನ್ ಕಲರ್ ಸ್ಟಾರ್ಟ್ ಆಗುತ್ತೆ, ಆವಾಗ ಬೆಂಡೆಕಾಯಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಫ್ರೈ ಮಾಡ್ಕೊಳ್ಳಿ ಈ ಥರ. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ನೋಡಿ, ಎಲ್ಲ ಆಯಿತು. ಆಲ್ಮೋಸ್ಟ್ ಎಲ್ಲ ಬ್ರೌನ್ ಕಲರ್ ಟರ್ನ್ ಆಗಿದೆ. ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಮಳಿತು. ರುಚಿಗೆ ಬೇಕಾದಷ್ಟು ಸಾಲ್ಟ್ನ ಹಾಕ್ಕೊಂಡು ನಾನು ಸಾಂಬಾರನ್ನ ಇಲ್ಲಿ ಈ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ಟಿಲ್ ಅದು ಮಳ್ತಾ ಇದೆ. ಇದನ್ನು ಸ್ಟವ್ ಆಫ್ ಮಾಡೋಣ, ಬೇಕಂದರೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಒಂದು ಮಿನಿಟ್ ಅದನ್ನು ಸ್ವಲ್ಪ ಆರಾಗಿ ಬಿಡೋಣ. ಈ ಕಡೆ ಸಾಂಬಾರು ಮಳ್ಳಿದೆ ಅಲ್ವಾ, ಇವಾಗ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಅದೇ ಪಾತ್ರೆಗೆ. ಇವಾಗ ರುಚಿಗೆ ಬೇಕಾದಷ್ಟು ಸಾಲ್ಟ್ ಹಾಕ್ಕೊಂಡು, ಅಂದರೆ ಬೆಂಡೆಕಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಲ್ಲ, ನೀವು ಮೊದಲೇ ಸಾಲ್ಟ್ ಹಾಕಿಲ್ಲ ಅಂದರೂ ಈ ಒಂದು ಸ್ಟೇಜಲ್ಲಿ ಕೂಡ ಸಾಲ್ಟ್ ಹಾಕ್ಬೋದು. ರುಚಿಗೆ ಬೇಕು, ಎಷ್ಟು ಬೇಕೋ ಅದನ್ನು ಸಾಲ್ಟ್ ಹಾಕ್ಕೊಂಡು ಸಾಂಬಾರನ್ನ ಒಂದು 5 ನಿಮಿಷದಷ್ಟು ಮಳ್ಸ್ಕೊಳ್ಳಿ. ನೋಡಿ, ಈಗ ಮೇಲ್ಗಡೆ ಒಂದು ಲೇಯರ್ ಕಾಣಿಸ್ತಾ ಇದೆಯಲ್ಲ, ಅಷ್ಟು ಸಾಂಬಾರು ಇದ್ದಿದ್ದು ಬೆಂಡೆಕಾಯಿ ಹಾಕಿ ಬೆಂದ ಮೇಲೆ ಇಷ್ಟು ಕೆಳಗಡೆ ಬಂದಿದೆ. ಅಂದರೆ ಇಷ್ಟು ಅಂದರೆ ಸಾಂಬಾರಿಗೆ ರೆಡಿ ಆಗಿದೆ.